ಹಾಯ್ ಎವ್ರಿ ಒನ್ ಎಲ್ಲ ಐದು ಮೂವತ್ತೆಂಟನೇ ತರಗತಿ ಪಬ್ಲಿಕ್ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಪಬ್ಲಿಕ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಮುಖ್ಯವಾದ ಮಾಹಿತಿ ಬಂದಿದೆ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬಹುದು ಇಲ್ಲಿ ಇಂದು ಪಬ್ಲಿಕ್ ಪರೀಕ್ಷೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಬಂದ್ಬಿಟ್ಟು ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ ಅಂದರೆ ಪರೀಕ್ಷೆ ನಡೆಸಲು ಅನುಮತಿಯನ್ನು ಕೂಡ ಕೊಟ್ಟಿದೆ ಈ ಹಿಂದೆ ಏಕಸದಸ್ಯ ಪೀಠ ರದ್ದು ಮಾಡೋಕ್ಕೆ ಆದೇಶ ಹೊರಡಿಸಿತ್ತು ಈಗ ಮೇಲ್ಮನೆಗೆ ಹೋದ ನಂತರ ಇಲ್ಲಿ ವಿಭಾಗೀಯ ಪೀಠ ಬಂದ್ಬಿಟ್ಟು ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಐದು ಮೂವತ್ತೆಂಟನೇ ತರಗತಿ ಪರೀಕ್ಷೆ ಕೂಡ ನಡೀತಿದೆ ಅದರ ಬಗ್ಗೆ ಕೂಡ ಈ ಸಂಬಂಧ ವಿಚಾರಣೆ ಕೂಡ ನಡೆಸಿ ನಂತರ ನೀವು ಪ್ರಶ್ನೆ ಪತ್ರಿಕೆ ಪಠ್ಯ ಪಠ್ಯದಾರರ ಮೇಲೆ ಕೇಳಬೇಕು ಎಲ್ಲೂ ಕೇಳೋಂಗಿಲ್ಲ ಆ ರೀತಿ ಒಂದು ವಿಭಾಗೀಯ ಪೀಠ ಆ ರೀತಿ ಒಂದು ಪ್ರಮಾಣ ವಚನ ಸ್ವೀಕರಿಸಿ ಅಂದರೆ ಒಂದು ಪ್ರಮಾಣ ಪತ್ರವನ್ನು ವಹಿಸಿಕೊಂಡು ನಂತರ ಅದರ ಸಲ್ಲಿಸಿದ ನಂತರ ಈ ರೀತಿ ಆದೇಶವನ್ನು ಕೂಡ ಹೊಡೆಸಿರುತ್ತೆ ನಂತರ ಇದರ ಅನ್ವಯ ಯಾವ ರೀತಿ ಪರೀಕ್ಷೆ ನಡೆಯಬೇಕು ಅಂತಲೇ ಕೂಡ ಡಿಸೈಡ್ ಮಾಡಿಲ್ಲ ಯಾವ್ಯಾವ ಕಾಲ ಯಾವ್ಯಾವ ಟೈಪ್ ಆಫ್ ಸ್ಕೂಲ್ಸ್ಗಳಿಗೆ ಅಪ್ಲಿಕಬಲ್ ಆಗುತ್ತೆ ಸ್ಟೇಟ್ ಬೋರ್ಡ ಅಥವಾ ಸೆಂಟ್ರ ಸೆಂಟ್ರಲ್ ಬೋರ್ಡ ಅದ್ರ ಬಗ್ಗೆ ಎಲ್ಲ ಕೂಡ ನಡಿಕೊಂಡಾಗುತ್ತೆ ಒಟ್ಟಾರೆ ಈ ಹಿಂದೆ ರದ್ದುಪಡಿಸಿದ ಆದೇಶ ಈಗ ವಾಪಸ್ ಪಡೆಯೋಕ್ಕಾಗುತ್ತೆ ನಿಮಗೆ ಎಂದಿನಂತೆ ಪರೀಕ್ಷೆ ಕೂಡ ಇರ್ತದೆ ಅಂತ ಹೇಳಿ ಮಾಹಿತಿಯನ್ನು ಕೂಡ ಬಂದಿರುತ್ತೆ ಇದು ಇವತ್ತಿನ ಎಲ್ಲ ವಿದ್ಯಾರ್ಥಿಗಳಿಗೆ ಶಕಿಂಗ್ ಅಪ್ಡೇಟ್